ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ವಿರುಪಕ್ಷ ಸೊ ಇವತ್ತಿನ ಸೆಷನಲ್ಲಿ ಟೂ ತೌಸಂಡ್ ಟ್ವೆಲ್ ಕ್ವಶನ್ ಪೇಪರ್ನ ಕಂಟಿನ್ಯೂ ಮಾಡೋಣ ಸೊ ಇವತ್ತು ಮೇನ್ಲಿ ರೀಸನಿಂಗ್ ಮತ್ತು ಆಪ್ಟಿವ್ ಮೇಲ್ ಕ್ವಶನ್ಸ್ ಇದೆ ಸೊ ಫಸ್ಟ್ ಕ್ವಶನ್ ನೋಡಿರಿ ದಿಕ್ಕುಗಳ ಮೇಲೆ ಇದೆ ನಾನು ಆ್ಯಸ್ ಯೂಜಲ್ ಹೇಳ್ದಂಗೆ ದಿಕ್ಕುಗಳು ಬಂದಾಗ ನೀವು ಬರ್ಕೊಂಬಿಡ್ರಿ ದಿಕ್ಕು ಯಾವ್ದು ಬರುತ್ತಂತ ಮೇಲ್ಗಡೆ ನಾರ್ತು ಕೆಳಗಡೆ ಸೌತು ಈ ಕಡೆ ಈಸ್ಟು ಇಲ್ಲಿ ವೆಸ್ಟ್ ಸೊ ಕ್ವಶನ್ ಏನು ಹೇಳುತ್ತೆ ನೋಡ್ರಿ ಅ ಮ್ಯಾನ್ ಸ್ಟಾರ್ಟ್ಸ್ ಫ್ರಾಮ್ ಈಸ್ ಹೌಸ್ ಫ್ರಾಮ್ ಈಸ್ ಫಾರ್ ಈಸ್ ಆಫೀಸ್ ಇನ್ ದ ನಾರ್ತ್ ಡೈರೆಕ್ಷನ್ ಹೀ ಟರ್ನ್ಸ್ ಹೀ ಲೆಫ್ಟ್

ಈಗ ನನ್ನ ಲೆಫ್ಟ್ ಯಾವ ಕಡೆ ಇರುತ್ತೆ ಈ ಕಡೆ ಇರುತ್ತೆ ಸೊ ಹಾಗಾಗಿ ಏನು ಮಾಡ್ತಾನೆ ಅಂದರೆ ಅವ್ನು ಎಡಗಡೆ ತಿರುಗ್ತಾನೆ ಸೊ ಇವಾಗ ಏನಾಯಿತು ಅವ್ನು ಯಾವ ದಿಕ್ಕಿಗೆ ಇದ್ದಾನೆ ವೆಸ್ಟ್ ಡಿಕ್ ಅಂದರೆ ಪಶ್ಚಿಮ ದಿಕ್ಕಲ್ಲಿದ್ದಾನೆ ಸೊ ಪಶ್ಚಿಮ ದಿಕ್ಕಲ್ಲಿದ್ದಾಗ ನಿಮಗೆ ಮತ್ತೆ ಏನಂತಾರೆ ಎಡಗಡೆ ಬಲಗಡೆ ತಿರುಗ್ತಾನೆ ಅಂತಾರೆ ಸೊ ಬಲಗಡೆ ಅಂದರೆ ಮತ್ತೆ ಉತ್ತರ ದಿಕ್ಕಿಗೆ ಹೋಗ್ತಾನೆ ಉತ್ತರ ದಿಕ್ಕಿಗೆ ಹೋದ್ಮೇಲೆ ಅವ್ನು ಮತ್ತೆ ಏನು ಮಾಡ್ತಾನೆ ಲಾಸ್ಟಿಗೆ ಅವ್ನು ಬಲಗಡೆ ಹೊರ್ತಾನೆ ಸೊ ಅವ್ನು ಬಲಗಡೆ ಅಂದರೆ ಈ ಕಡೆ ಆಗುತ್ತೆ ಸೊ ಹಾಗಾದರೆ ಯಾವ ದಿಕ್ಕಲ್ಲಿ ಇದ್ದಾನಪ್ಪ ಅಂದರೆ ಅವನೀಗ ಪೂರ್ವ ದಿಕ್ಕಿನ ಕಡೆ ಮುಖ ಮಾಡಿದ್ದಾನೆ ಸೊ ಉತ್ತರ ಏನಾಗುತ್ತಂದ್ರಿ ಇಲ್ಲಿ ಈಸ್ಟ್ ಡೈರೆಕ್ಷನ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಫೈವ್ ಫ್ರೆಂಡ್ಸ್ ಆರ್ ಸಿಟ್ಟಿಂಗ್ ಆನ್ ದ ಬೆಂಚ್ ಎ ಈಸ್ ಲೆಫ್ಟ್ ಲೆಫ್ಟ್ ಆಫ್ ಬಿ ಬಟ್ ಆನ್ ದ ರೈಟ್ ಆಫ್ ಸಿ ಆ್ಯಂಡ್ ಡಿ ಇಸ್ ರೈಟ್ ಆಫ್ ಬಿ ಬಟ್ ಆನ್ ದ ಲೆಫ್ಟ್ ಆಫ್ ಇ ಹೂ ಈಸ್ ಆ್ಯಟ್ ದ ಎಕ್ಸ್ಟ್ರೀಮ್ಸ್ ಅಂತ ಕೇಳಿದ್ದಾರೆ ಈ ಥರ ಕ್ವಶನ್ಸ್ ಇದ್ದಾಗ ಏನು ಮಾಡಿರಿ ಫಸ್ಟು ಬರ್ಕೊಂಬಿಡ್ರಿ ಇದು ಬಲಗಡೆ ಅಂತ ಬರ್ಕೋರಿ ಈ ಕಡೆ ಎಡಗಡೆ ಅಂತ ಬರ್ಕೊರಿ ಸೊ ಫಸ್ಟ್ ಕ್ವಶನ್ ಹೇಳ್ತೀನಿ ನೋಡ್ರಿ ಐದು ಜನ ಫ್ರೆಂಡ್ಸ್ ಇದ್ದಾರೆ ಅವರು ಒಂದು ಬೆಂಚ್ ಮೇಲೆ ಕೂತಿದ್ದಾರೆ ಎ ಅನ್ನೋ ವ್ಯಕ್ತಿ ಏನು ಮಾಡಿದ್ದಾನೆ ಬಿ ಅನ್ನೋ ವ್ಯಕ್ತಿಯ ಎಡಗಡೆಯಕ್ಕಿದ್ದಾನೆ ಬಟ್ ಸಿ ಅನ್ನೋ ವ್ಯಕ್ತಿಯ ಬಲಗಡೆಗಿದ್ದಾನೆ ಸೊ ಇವಾಗ ಎ ಅನ್ನೋ ವ್ಯಕ್ತಿ ಇಲ್ಲಿದ್ದರೆ ಅವನೇನು ಮಾಡಿದಾನೆಂದರೆ ಬಿ ಅನ್ನೋ ವ್ಯಕ್ತಿಯ ಎಡಗಡೆಗಿದ್ದಾನೆ ಸೊ ಇಲ್ಲಿ ಬಿ ಬಂದರೆ ಇದು ಬಿ ಎಡಗಡೆ ಆಗುತ್ತೆ ಆಮೇಲೆ ಅವನೇನು ಮಾಡಿದಾನೆಂದರೆ ಸಿ ಅನ್ನೋ ವ್ಯಕ್ತಿಯ ಬಲಗಡೆ ಇದ್ದಾನೆ ಸೊ ಇಲ್ಲಿ ಸಿ ಇದ್ದರೆ ಅವ್ನು ಬಲಗಡೆ ಯಾರಿದ್ದಾರೆ ಎ ಇದ್ದಾರೆ ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಏನು ಹೇಳ್ತಾರೆ ಅಂದರೆ ಡಿ ಇಸ್ ದ ರೈಟ್ ಆಫ್ ಬಿ ಬಟ್ ಆನ್ ದ ಲೆಫ್ಟ್ ಆಫ್ ಇ ಡಿ ಅನ್ನೋ ವ್ಯಕ್ತಿ ಬಿ ಯ ಬಲಗಡೆ ಇದ್ದಾನೆ ಸೊ ಇಲ್ಲಿ ಬಿ ಇದ್ದಾನೆ ಇವನ್ ಬಲಗಡೆ ಯಾರು ಬರ್ತಾರೆ ಡಿ ಇದ್ದಾನೆ ಸೊ ಅವನೇನು ಮಾಡಿದ್ದಾನೆ ಅಂದರೆ ಇ ಅನ್ನೋ ವ್ಯಕ್ತಿಯ ಎಡಗಡೆ ಇದ್ದಾನೆ ಸೊ ಇಲ್ಲಿ ಇ ತೊಗೊಂಡ್ರೆ ಇದು ಇ ಎಡಗಡೆ ಆಗುತ್ತೆ ಸೊ ಇ ಎಡಗಡೆ ಯಾರಿದ್ದಾರೆ ಡಿ ಇದ್ದಾರೆ ಹಾಗಾದರೆ ಎರಡು ಎಕ್ಸ್ಟ್ರೀಮ್ ಎಂಡಿಗೆ ಯಾರು ಕೂತಿದ್ದಾರೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಎರಡು ಎಕ್ಸ್ಟ್ರೀಮ್ ಎಂಡಿಗೆ ಯಾರು ಕೂತಿದ್ದಾರೆ ಅಂದರೆ ಸಿ ಮತ್ತು ಇ ಕೂತಿದ್ದಾರೆ ಸೊ ಫಸ್ಟ್ ಕ್ವಶನ್ ತಕ್ಕ ಬರೋ ಬಂದ ತಕ್ಷಣ ನೀವೇನು ಮಾಡ್ರಿ ಬರ್ಕೊಂಬಿಡ್ರಿ ಲೆಫ್ಟು ಮತ್ತು ರೈಟ್ ಅಂತ ಆಮೇಲೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಸಿ ಆ್ಯಂಡ್ ಇ ಅಂತ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಆ ಬುಕ್ ಹ್ಯಾಸ್ ತ್ರೀ ಹಂಡ್ರೆಡ್ ಪೇಜಸ್ ಆ್ಯಂಡ್ ಈಚ್ ಪೇಜ್ ಹ್ಯಾಸ್ ಟ್ವೆಂಟಿ ಲೈನ್ಸ್ ಆ್ಯಂಡ್ ಟೆನ್ ವರ್ಡ್ಸ್ ಈಚ್ ಹೌ ಮೆನಿ ವರ್ಡ್ಸ್ ಆರ್ ದೇರ್ ಇನ್ ದ ಬುಕ್ ಆಲ್ ಟುಗೆದರ್ ಸೊ ಇಲ್ಲೇನು ಕೇಳಿದ್ದಾರೆ ಅಂದರೆ ಒಂದು ಪುಸ್ತಕ ಇದೆ ಆ ಪುಸ್ತಕದಲ್ಲಿ ಎಷ್ಟು ಪೇಜಸ್ ಇದೆ ಅಪ್ಪ ಅಂದರೆ ಮುನ್ನೂರು ಪೇಜಸ್ ಇದೆ ಒಂದು ಒಳಗೆ ನಿಮಗೆ ಇಪ್ಪತ್ತು ಲೈನ್ ಇದೆ ಒಂದು ಲೈನ್ ಒಳಗೆ ನೀವು ಹತ್ತು ಶಬ್ದನ ಬರಿಬೋದು ಹಾಗಾದರೆ ಆ ಒಟ್ಟು ಪುಸ್ತಕದಲ್ಲಿರುವ ಶಬ್ದಗಳು ಎಷ್ಟು ಅಂತ ಕೇಳಿದರೆ ಸೊ ನೋಡಿರಿ ಫಸ್ಟ್ ಪುಸ್ತಕದಲ್ಲಿ ಎಷ್ಟು ಪೇಜಸ್ ಇದೆ ಮುನ್ನೂರು ಪೇಜಸ್ ಇದೆ ಪ್ರತಿಯೊಂದು ಪೇಜಸ್ಸಿಗೆ ಎಷ್ಟು ಲೈನ್ಸ್ ಇದೆ ಇಪ್ಪತ್ತು ಲೈನ್ ಇದೆ ಪ್ರತಿಯೊಂದು ಲೈನಲ್ಲಿ ಎಷ್ಟು ಶಬ್ದ ಬರಿಬೋದು ನೀವು ಹತ್ತು ಶಬ್ದನ ಬರಿಬೋದು ಸೊ ಇವೆಲ್ಲ ಗುಣಿಸಿದ್ರೆ ನಿಮಗೆ ಎಷ್ಟು ಶಬ್ದಗಳಂತ ಬರುತ್ತೆ ಸೊ ನೋಡಿರಿ ಮುನ್ನೂರು ಇಂಟು ಇಪ್ಪತ್ತು ಇಂಟು ಹತ್ತು ಮಾಡಿದ ನಿಮ್ಗೆಸ್ಟ್ ಬರುತ್ತೆ ಅಂದರೆ ಅರವತ್ತು ಸಾವಿರ ಬರುತ್ತೆ ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಕ್ಯಾಲ್ಕುಲೇಷನ್ ನೋಡಿರಿ ಇಲ್ಲಿ ಏನು ಮಾಡಿಬಿಡ್ತೀರ ಸೊನ್ನೆ ಒಳಗೆ ಕನ್ಫ್ಯೂಸ್ ಆಗಿಬಿಡ್ತೀರ ಸೊ ಮೂರು ಇಂಟು ಎರಡು ಆರು ಪ್ಲಸ್ ಆರು ಇಂಟು ಒಂದು ಒಂದು ಆರು ಇಂಟು ಒಂದು ಆರು ಇದೆಲ್ಲ ಕರೆಕ್ಟಾಗಿ ಬರೀತೀರ ನೆಕ್ಸ್ಟ್ ನಿಮ್ಮ ಕನ್ಫ್ಯೂಷನ್ಸ್ ಪಾರ್ಟ್ ಇರೋದೇ ಸೊನ್ನೆ ಒಳಗೆ ಇಲ್ಲಿ ನೋಡಿರಿ ಎಷ್ಟು ಸೊನ್ನೆಗಳಿದ್ದಿಲ್ಲ ಎರಡು ಸೊ ಇಲ್ಲಿ ಎರಡಿದೆ ಇಲ್ಲೊಂದು ಸೊನ್ನೆ ಇದೆ ಇಲ್ಲೊಂದು ಸೊನ್ನೆ ಇದೆ ಇಲ್ಲೊಂದು ಸೊನ್ನೆ ಇದೆ ಇಲ್ಲೊಂದು ಸೊನ್ನೆ ಇದೆ ಸೊ ಅಲ್ಲಿ ಎಷ್ಟು ಸೊನ್ನೆ ಇರುತ್ತಲ್ಲ ಅಷ್ಟೇ ಸೊನ್ನೆ ಇಟ್ಟರೆ ನಿಮ್ಗೆ ಆನ್ಸರ್ ಬರುತ್ತೆ ಸೊ ಇವನ್ ಕೂಡ ನೀವು ಆನ್ಸರ್ ಮಾಡ್ಬೇಕಾದ್ರೆ ಸ್ವಲ್ಪ ಇದು ನೋಡಿರಿ ಆರು ಆದಮೇಲೆ ನಿಮ್ಗೆ ಎಷ್ಟು ಸೊನ್ನೆ ಬರಬೇಕು ನಾಲ್ಕು ಸೊನ್ನೆ ಬರಬೇಕು ಸೊ ಅದು ಇರುವಂಥ ಆಪ್ಷನ್ ಯಾವುದು ಬಿ ಯಾಕಂದರೆ ಈ ಥರ ಕ್ವಶನ್ಸಲ್ಲಿ ಉತ್ತರ ಆಲ್ಮೋಸ್ಟ್ ಸಿಮ್ಲರ್ ಇರುತ್ತೆ ಆರು ಸಾವಿರ ಅರವತ್ತು ಸಾವಿರ ಅರವತ್ತಾರು ಸಾವಿರ ಆರು ಲಕ್ಷ ಸೊ ಅವಾಗ ನೀವು ಕನ್ಫ್ಯೂಸ್ ಆಗಬಾರ್ದು ಸೊನ್ನೆಗಳ ಮೇಲೆ ಕಂಡುಹಿಡಬೇಕಾಗತ್ತೆ ಸೊ ನೆಕ್ಸ್ಟ್ ಕ್ವೆಷನ್ ನೋಡಿರಿ ಸಮ್ ಇಕ್ವೇಷನ್ಸ್ ಆರ್ ಸಾಲ್ಡ್ ಆನ್ ದ ಬೇಸಿಸ್ ಆಫ್ ಸರ್ಟನ್ ಸಿಸ್ಟಮ್ ಆನ್ ದ ಸೇಮ್ ಬೇಸಿಸ್ ಫೈಂಡ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಅನ್ಸಾಲ್ಡ್ ಇಕ್ವೇಷನ್ ಸೊ ಇಲ್ಲೇನಂದರೆ ನಿಮಗೊಂದು ಇಕ್ವೇಷನ್ಸ್ ಕೊಟ್ಟಿದ್ದಾರೆ ಎರಡು ಇಕ್ವೇಷನ್ ಸೊ ಅದನ್ನು ಯೂಸ್ ಮಾಡ್ಕೊಂಡು ನೀವು ಮೂರನೇ ಇಕ್ವೇಷನ್ನ ಕಂಡುಹಿಡೀಬೇಕು ಸೊ ಫಸ್ಟ್ ಇಕ್ವೇಷನ್ ಏನಿದೆ ನೋಡ್ರಿ ಸವೆನ್ ಇಂಟು ಫೋರ್ ಇಂಟು ಏಟ್ ಇಸ್ ಈಕ್ವಲ್ ಟು ಏನು ಮಾಡಿದ್ದಾರೆ ಫೋರ್ ಫೋರ್ಟಿ ನೈನ್ ಏಯ್ಟ್ ಅಂತ ಬರೆದಿದ್ದಾರೆ ಇಲ್ಲಿ ನೋಡ್ರಿ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಫೋರ್ ಫೋರ್ಟಿ ನೈನ್ ಏಯ್ಟ್ ಸೊ ಅವ್ರೇನು ಏನು ಮಾಡಿದ್ದಾರೆ ಫಸ್ಟ್ ಲೆಟ್ ಮಿಡಲ್ ಲೆಟ್ರನ್ನ ಫಸ್ಟಿಗೆ ಬರ್ಕೊಂಡಿದ್ದಾರೆ ಫೋರ್ ಈ ಫಸ್ಟ್ ಲೆಟ್ರದ್ದು ಸ್ಕ್ವೇರ್ ಮಾಡ್ಕೊಂಡಿದ್ದಾರೆ ಎರಡು ಸ್ಕ್ವೇರ್ ಎಷ್ಟಾಗುತ್ತೆ ನಲ್ವತ್ತರೊಂಬತ್ತು ಸಿ ಲಾಸ್ಟ್ ಲೆಟ್ರನ್ನ ಹಾಗೆ ಇಟ್ಕೊಂಡಿದ್ದಾರೆ ಸೊ ಉತ್ತರ ಏನಾಗುತ್ತೆ ಇಲ್ಲಿ ಫೋರ್ ಫೋರ್ಟಿ ನೈನ್ ಏಟ್ ಅಂತ ಆಗಿದೆ ಸೊ ಅದೇ ಥರನಾಗೆ ಸೆಕೆಂಡ್ ಲಾಜಿಕ್ಕಿಗೂ ಅಪ್ಲೈ ಆಗುತ್ತಾ ನೋಡಿರಿ ತ್ರೀ ಇಂಟು ಸಿಕ್ಸ್ ಇಂಟು ಫೈವ್ ಸೊ ಫಸ್ಟ್ ನಾವೇನು ಮಾಡಬೇಕು ಮಿಡಲ್ ಲೆಟ್ರನ್ನ ಫಸ್ಟ್ ಬರ್ಕೋಬೇಕು ಆಮೇಲೆ ಸೆಕೆಂಡ್ ಲೆಟ್ರ್ದು ಸ್ಕ್ವೇರ್ ಮಾಡಿರಿ ಎಷ್ಟಾಗುತ್ತೆ ಒಂಬತ್ತು ಲಾಸ್ಟ್ ಲೆಟ್ರನ್ನ ಹಾಗೆ ಇಡಬೇಕು ಸೊ ಸಿಕ್ಸ್ ನೈನ್ ಫೈವ್ ಇದೆಯಾ ಇಲ್ಲಿ ಸಿಕ್ಸ್ ನೈನ್ ಫೈವ್ ಇದೆ ಹಾಗಾದರೆ ನಮ್ಮದು ಮೂರನೇ ಎಕ್ವೇಷನಿಗೂ ಲಾಜಿಕ್ ಅಂದರೆ ಸೇಮ್ ಆಗುತ್ತೆ ಇಲ್ಲಿ ನೋಡಿರಿ ಫೈವ್ ಇಂಟು ನೈನ್ ಇಂಟು ಫೋರ್ ಅಂತ ಇದೆ ಫಸ್ಟ್ ಏನು ಮಾಡ್ತೀವಿ ಮಿಡಲ್ ಲೆಟ್ರನ್ನ ಅಲ್ಲಿ ಅಷ್ಟೇ ಇಟ್ಕೋತೀವಿ ಆಮೇಲೆ ಫೈವ್ನ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ ಇಪ್ಪತ್ತೈದು ಬರುತ್ತೆ ಆಮೇಲೆ ಲಾಸ್ಟ್ ಲೆಟ್ರನ್ನ ಅದೇ ಥರನಾಗ ಇಟ್ಕೋಬೇಕು ಸೊ ಉತ್ತರ ಏನಾಗುತ್ತೆ ಅಂದರೆ ತೊಂಬತ್ತೆರಡು ಐವತ್ನಾಲ್ಕು ಆಗುತ್ತೆ ಒಂಬತ್ತು ಸಾವಿರದ ಎರಡು ನೂರ ಐವತ್ನಾಲ್ಕು ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ಈ ಥರ ನಿಮಗೆ ಇಕ್ವೇಶನ್ಸ್ ಕೊಟ್ಟಾಗ ಒಂಚೂರು ಇರುತ್ತೆ ಅದನ್ನು ಕಂಡು ನಿಮ್ಗೆ ಆಲ್ಮೋಸ್ಟ್ ಆನ್ಸರ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನಲ್ಲಿ ನೀವೇನಂದರೆ ಫೈಂಡ್ ದ ಮಿಸ್ಸಿಂಗ್ ನಂಬರ್ನ ಕಂಡುಹಿಡಬೇಕು ಇಲ್ಲಿ ಟ್ರಿಕ್ಕು ತುಂಬ ಸಿಂಪಲ್ ಆಗಿದೆ ಏನಂದರೆ ಇವರು ಕಾಲಮನ್ನು ಆ್ಯಡ್ ಮಾಡ್ತಾ ಹೋಗಿದ್ದಾರೆ ಈ ಕಾಲಮು ಈ ಕಾಲಮು ಮತ್ತು ಈ ಕಾಲಮ್ ಇಲ್ಲಿ ನೋಡಿರಿ ಹದಿಮೂರು ಪ್ಲಸ್ ಆರು ಮಾಡಿದ್ರೆ ಎಷ್ಟು ಬರುತ್ತೆ ಹತ್ತೊಂಬತ್ತು ಬರುತ್ತೆ ಹತ್ತೊಂಬತ್ತು ಪ್ಲಸ್ ಒನ್ ಎಷ್ಟಾಗುತ್ತೆ ಇಪ್ಪತ್ತಾಗುತ್ತೆ ಅದೇ ಥರನಾಗಿ ಆರು ಪ್ಲಸ್ ಎಂಟ್ ಮಾಡಿದ್ರೆ ಎಷ್ಟು ಬರುತ್ತೆ ಹದಿನಾಲ್ಕು ಬರುತ್ತೆ ಹದಿನಾಲ್ಕಕ್ಕೆ ನೀವು ಮತ್ತೆ ಆರು ಕುಡಿಸಿದ್ರೆ ಎಷ್ಟಾಗುತ್ತೆ ಇಪ್ಪತ್ತಾಗುತ್ತೆ ಸೊ ಎರಡು ಕಾಲಮಲ್ಲಿ ನೀವು ಒಟ್ಟಿಗೆ ಕುಡಿಸ್ದಾಗ ಇಪ್ಪತ್ತು ಅಂದರೆ ಕೊನೆ ಕಾಲಮಲ್ಲಿ ನಿಮ್ಗೆ ಎಷ್ಟು ಬರಬೇಕು ಇಪ್ಪತ್ತು ಬರಬೇಕು ಸೊ ನೋಡಿರಿ ನಾಲ್ಕು ಪ್ಲಸ್ ಆರು ಕುಡಿಸ್ದಾಗ ಎಷ್ಟಾಯಿತು ಹತ್ತಾಯಿತು ಸೊ ನಿಮಗೆ ಉತ್ತರ ಎಷ್ಟು ಬರಬೇಕಿತ್ತು ಇಪ್ಪತ್ತು ಬರಬೇಕು ಸೊ ನೀವು ಇಪ್ಪತ್ತು ಬರಬೇಕಂದ್ರೆ ಎಷ್ಟು ಕೂಡಿಸ್ಬೇಕಾಗತ್ತಿಲ್ಲಿ ಹತ್ತನ್ನ ಆ್ಯಡ್ ಮಾಡಬೇಕಾಗುತ್ತೆ ಹಾಗಾದರೆ ಆಪ್ಷನ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ನೆಕ್ಸ್ಟ್ ಕ್ವೆಶನ್ ತುಂಬ ಸಿಂಪಲ್ ಇದೆ ಸಿಲೋಲಿಸಮ್ಸ್ ಮೇಲೆ ನಾನು ನಿಮಗೆ ಟ್ರಿಕ್ಸು ಹೇಳಿದ್ದೆ ಅದನ್ನು ಒಂದು ಫಸ್ಟ್ ಸೆಷನಲ್ಲೇ ಹೇಳಿದ್ದೀನಿ ಸೊ ನಿಮಗೆ ಟ್ರಿಕ್ಸ್ ಏನಾದರೂ ಬೇಕಂದರೆ ಫಸ್ಟ್ ಸೆಷನ್ ವೀಡಿಯೋ ನೋಡಿರಿ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಇಲ್ಲೇನಿದೆ ಅಂದರೆ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ರಿ ಆಲ್ ಎನಿಮಲ್ಸ್ ಆರ್ ಡಾಗ್ಸ್ ಅಂತ ಇದೆ ಸೊ ನಾವು ಆಲ್ ಎನಿಮಲ್ಸ್ ಆರ್ ಡಾಗ್ಸಿಂದಾಗ ಏನು ಮಾಡ್ತೀವಿ ಅಂದರೆ ಆಲ್ ಎನಿಮಲ್ಸ್ ಆರ್ ಡಾಗ್ಸ್ ಅಂತ ಬರ್ಕೋತೀವಿ ನೆಕ್ಸ್ಟ್ ಏನಿದೆ ಆಲ್ ಡಾಗ್ಸ್ ಆರ್ ಬರ್ಡ್ಸ್ ಅಂತ ಇದೆ ಆಲ್ ಡಾಗ್ಸ್ ಆರ್ ಬರ್ಡ್ಸ್ ಅಂತ ಇದೆ ಕನ್ಕ್ಲೂಷನ್ಸ್ ನೋಡ್ರಿ ಆಲ್ ಎನಿಮಲ್ಸ್ ಆರ್ ಬರ್ಡ್ಸ್ ನೋಡ್ರಿ ಎಲ್ಲ ಎನಿಮಲ್ಸ್ ಡಾಗ್ಸ್ ಆದಮೇಲೆ ಎಲ್ಲ ಎನಿಮಲ್ಸು ಬರ್ಡ್ಸ್ ಆಗುತ್ತೆ ಯಾಕಂದರೆ ಆ ಸರ್ಕಲ್ ಒಳಗೆ ಎನಿಮಲ್ಸ್ ಇದೆ ಸೊ ಸ್ಟ್ ಕನ್ಕ್ಲೂಷನ್ ಒನ್ ಫಾಲೋ ಆಗುತ್ತೆ ಸೊ ನೆಕ್ಸ್ಟ್ ಕನ್ಕ್ಲೂಷನ್ ಏನಿದೆ ನೋಡ್ರಿ ಆಲ್ ಬರ್ಡ್ಸ್ ಆರ್ ಎನಿಮಲ್ಸ್ ಅಂತಿದೆ ಸೊ ನೋಡಿರಿ ಎಲ್ಲ ಹಕ್ಕಿಗಳು ಪ್ರಾಣಿಗಳಾಗುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ನೋಡ್ರಿ ಇದಿಷ್ಟು ಮಾತ್ರ ಏನಂದರೆ ನಿಮಗೆ ಎನಿಮಲ್ಸ್ ಆಗುತ್ತೆ ಬಟ್ ಮಿಕ್ಕಿದ್ದು ಇಲ್ಲೇನಿದೆ ಅಂದರೆ ಡಾಗ್ಸ್ ಆಗುತ್ತೆ ಆಮೇಲೆ ಬರ್ಡ್ಸ್ ಬರ್ಡ್ಸ್ ಆಗೇ ಇರುತ್ತೆ ಹಾಗೆ ನಮಗಿದು ಸ್ಟೇಟ್ಮೆಂಟ್ ಕ್ಲಿಯರ್ ಇಲ್ಲ ಕನ್ಕ್ಲೂಷನ್ ಕ್ಲಿಯರ್ ಇಲ್ಲ ಇಲ್ಲಿ ಕೂಡ ನಿಮ್ಗೆ ಬರ್ಡ್ಸ್ ಇರುತ್ತೆ ಇಲ್ಲಿ ಬರೀ ಡಾಗ್ಸ್ ಇರುತ್ತೆ ಹಾಗಾಗಿ ಆಲ್ ಬರ್ಡ್ಸ್ ಎನಿಮಲ್ಸ್ ಆಗೋಲ್ಲ ಹಾಗಾಗಿ ಈ ಕನ್ಕ್ಲೂಷನ್ ಏನಂದರೆ ರಾಂಗ್ ಆಗುತ್ತೆ ಇಲ್ಲಿ ಉತ್ತರ ಏನು ಬರುತ್ತದಪ್ಪ ಅಂದರೆ ಕನ್ಕ್ಲೂಷನ್ ನಂಬರ್ ಒನ್ ಆಗುತ್ತೆ ಸೊ ನೋಡಿರಿ ಸಿಲೋಲಿಸಮ್ಸ್ ಮೇಲೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಾವು ಫಸ್ಟ್ ಸೆಷನಲ್ಲಿ ಅದ್ರ ಬಗ್ಗೆ ಹೇಳಿದ್ದೀವಿ ಮೂರು ಸ್ಟೇಟ್ಮೆಂಟ್ನ ಯಾವ ಥರ ಬರ್ಕೋಬೇಕಂತ ಹೋಗಿ ಫಸ್ಟ್ ಸೆಷನ್ ವಿಡಿಯೋ ನೋಡಿರಿ ನಿಮಗೆ ಸಿಲೋಲಿಸಮ್ಸ್ ಮೇಲೆ ಏನಾದರೂ ಡೌಟ್ ಇದ್ದರೆ ಈಸಿಯಾಗಿ ಕ್ಲಿಯರ್ ಕ್ಲಾರಿಫೈ ಆಗುತ್ತೆ ಸಿಲೋಲಿಸಮ್ಸ್ ಕ್ವೆಶನ್ ಬಂದಾಗ ಯಾವಾಗಲೂ ಮಿನಿಮಮ್ ಇನ್ಸರ್ಟಿಂಗ್ ಸರ್ಕಲ್ಸ್ನ ಮಾಡಬೇಕು ಅವಾಗ ಮಾತ್ರ ನಿಮ್ಗೆ ಏನಂದರೆ ಕನ್ಫ್ಯೂಷನ್ಸ್ ಕಮ್ಮಿ ಆಗುತ್ತೆ ಸೊ ನೆಕ್ಸ್ಟ್ ನೋಡಿರಿ ಸಮ್ ದ ಸಮ್ ಆಫ್ ನ್ಯಾಚುರಲ್ ನಂಬರ್ ಆ್ಯಂಡ್ ಇಟ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು ದ ಪ್ರಾಡಕ್ಟ್ ಆಫ್ ಫಸ್ಟ್ ತ್ರೀ ಪ್ರೈಮ್ ನಂಬರ್ಸ್ ದ ನಂಬರ್ಸ್ ನಂಬರ್ ಈಸ್ ಅಂತ ಕೇಳಿದ್ದಾರೆ ಸೊ ನೋಡಿರಿ ಪ್ರೈಮ್ ನಂಬರ್ ಅಂದ್ರೇನು ಅವಿಭಾಜ್ಯ ಸಂಖ್ಯೆ ಅಂತ ಸೊ ಮೊದಲ ಮೂರು ಅವಿಭಾಜ್ಯ ಸಂಖ್ಯೆಗಳು ಯಾವುದಪ್ಪ ಎರಡು ಮೂರು ಐದು ಸೊ ಎರಡು ಒಂದೇ ಸಮಸಂಖ್ಯೆ ಆಗಿದ್ದು ಪ್ರೈಮ್ ನಂಬರ್ ಆಗಿರೋದು ಮತ್ತು ಬೇರೆ ಯಾವುದಲ್ಲ ಒಂದು ಪ್ರೈಮ್ ನಂಬರ್ ಅಲ್ಲ ಎರಡರಿಂದ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಕ್ವೆಶನಲ್ಲಿ ಏನು ಹೇಳಿದಾರೆ ಅಂದರೆ ಒಂದು ಸಂಖ್ಯೆ ನ್ಯಾಚುರಲ್ ನಂಬರು ಮತ್ತು ಅದರ ವರ್ಗ ಎರಡೂ ಕೂಡಿಸಿದ್ರೆ ಈ ಮೂರರದು ಎಷ್ಟು ಇಂಟು ಮಾಡ್ತಿರಲ್ಲ ಅಷ್ಟು ಬರುತ್ತೆ ಅಂತ ಹೇಳಿದ್ದಾರೆ ಫಾರ್ ಎಕ್ಸಾಂಪಲ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂತ ಹೇಳಿದಾರೆ ಅಂದರೆ ಟೂ ಇಂಟು ತ್ರೀ ಇಂಟು ಫೈವ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ನೋಡಿರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಎರಡು ಮೂರಲೆ ಆರು ಆರ ಆರೈದಲೇ ಮೂವತ್ತು ಮೂವತ್ತು ಸೊ ಇದನ್ನೇನು ಮಾಡ್ತೀರಿ ಈ ಕಡೆ ಕಳಿಸ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ತರ್ಟಿ ಈಕ್ವಲ್ ಟು ಝೀರೋ ಸೊ ನಾನು ಇದನ್ನು ಈ ಥರ ಬರ್ಕೋತೀನಿ ಸಿಕ್ಸ್ ಎಕ್ಸ್ ಮೈನಸ್ ಫೈ ಎಕ್ಸ್ ಮೈನಸ್ ತರ್ಟಿ ಈಕ್ವಲ್ ಟು ಝೀರೋ ಸೊ ಫ್ಯಾಕ್ಟ್ರೈಸೇಷನ್ ಮಾಡ್ದೆ ನಮಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ಎಕ್ಸ್ ಈಕ್ವಲ್ ಟು ಫೈವ್ ಆರ್ ಮೈನಸ್ ಸಿಕ್ಸ್ ಅಂತ ಬರುತ್ತೆ ಸೊ ಮೈನಸ್ ವ್ಯಾಲ್ಯೂ ನಾವು ಕನ್ಸಿಡರ್ ಮಾಡಲ್ಲ ಹಾಗಾಗಿ ಫ್ಯಾಕ್ಟ್ರೈಸೇಷನ್ ಮಾಡಿದಾಗ ನಮ್ಗೆ ಉತ್ತರ ಎಷ್ಟು ಬರುತ್ತೆ ಅಂದರೆ ಎಕ್ಸ್ ಈಕ್ವಲ್ ಟು ಫೈ ಅಂತ ಬರುತ್ತೆ ಸೊ ಈ ಥರ ಆದರೂ ಮಾಡ್ಬೋದು ಅಥವಾ ನೀವು ನೋಡಿರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಈಕ್ವಲ್ ಟು ತರ್ಟಿ ಅಂತಿದೆ ಇಲ್ಲಿ ನೀವು ಫ್ಯಾಕ್ಟ್ರೈಸೇಷನ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಏನಂದರೆ ಆಪ್ಷನ್ನ ಸಬ್ಸ್ಟ್ಯೂಟ್ ಮಾಡ್ತಾ ಹೋಗ್ರಿ ಫಸ್ಟ್ ಏನಿದೆ ನಿಮಗೆ ಟೂ ಇದೆ ಟೂ ಸ್ಕ್ವೇರ್ ಪ್ಲಸ್ ಟೂ ಮಾಡಿದಾಗ ಎಷ್ಟು ಬರುತ್ತೆ ಟೂ ಸ್ಕ್ವೇರ್ ಎಷ್ಟಾಗುತ್ತೆ ಫೋರ್ ಫೋರ್ ಪ್ಲಸ್ ಟೂ ಮಾಡಿದಾಗ ಎಷ್ಟು ಬರುತ್ತೆ ಸಿಕ್ಸ್ ಬರುತ್ತೆ ಅದು ಮೂವತ್ತಕ್ಕೆ ಈಕ್ವಲ್ ಆಗಲ್ಲ ಸೊ ಒನ್ನೇ ಆಪ್ಷನ್ ಎಲಿಮಿನೇಟ್ ಆಯಿತು ನೆಕ್ಸ್ಟ್ ಆಪ್ಷನ್ ಏನಿದೆ ತ್ರೀ ಇದೆ ತ್ರೀ ಸ್ಕ್ವೇರ್ ಪ್ಲಸ್ ತ್ರೀ ಮಾಡಿದಾಗ ಎಷ್ಟಾಗುತ್ತೆ ತ್ರೀ ಸ್ಕ್ವೇರ್ ಮಾಡಿದ್ರೆ ನೈನು ಪ್ಲಸ್ ತ್ರೀ ಮಾಡಿದಾಗ ಟ್ವೆಲ್ ಬರುತ್ತೆ ಇದು ಕೂಡ ಈಕ್ವಲ್ ಆಗೋಲ್ಲ ಇದು ಕೂಡ ಏನಂದರೆ ಎಲಿಮಿನೇಟ್ ಆಗುತ್ತೆ ನೆಕ್ಸ್ಟ್ ನೋಡಿರಿ ಸಿಕ್ಸ್ ಸ್ಕ್ವೇರ್ ಮಾಡಿರಿ ಸಿಕ್ಸ್ ಸ್ಕ್ವೇರ್ ಮಾಡಿದ್ರೆ ಅಷ್ಟು ಬರುತ್ತೆ ಮೂವತ್ತಾರು ಬರುತ್ತೆ ಮೂವತ್ತಾರಕ್ಕೆ ನೀವೇನಾದರೂ ಆರು ಕುಡಿಸಿದ್ರೆ ಎಷ್ಟಾಗುತ್ತೆ ನಲ್ವತ್ತೆರಡು ಆಗುತ್ತೆ ಸೊ ನಲ್ವತ್ತೆರಡು ಮೂವತ್ತಕ್ಕೆ ಈಕ್ವಲ್ ಆಗೋಲ್ಲ ಹಾಗಾಗಿ ಇದು ಆಪ್ಷನ್ ಆಗಲ್ಲ ನಮಗೆ ಸರಿ ಇರೋ ಆಪ್ಷನ್ ಏನಂದರೆ ಆಪ್ಷನ್ ನಂಬರ್ ಸಿ ಫೈ ಆಗುತ್ತೆ ಸೊ ಇನ್ ಕೇಸ್ ಎಕ್ಸಾಮಿನೇಷನಲ್ಲಿ ನಿಮಗೆ ಫಸ್ಟ್ ಆಪ್ಷನ್ನೇ ಫೈ ಇದ್ದರೆ ಅದೇ ನಮಗೆ ಉತ್ತರ ಆಗಿರುತ್ತೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಿಬಿಡ್ರಿ ಅದರ ಮೇಲೆ ಕ್ಲಿಕ್ ಮಾಡಿರಿ ಅದೇ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸೊ ಎಂಟನೇ ಕ್ವೆಶನ್ ನೋಡಿರಿ ಎಂಟನೇ ಕ್ವಶನ್ ಏನಿದೆ ಅಂದರೆ ಎ ಬಿ ಸಿ ಆರ್ ಸ್ಟಾರ್ಟ್ ರನ್ನಿಂಗ್ ಅಟ್ ದ ಸೇಮ್ ಟೈಮ್ ಅಟ್ ದ ಸೇಮ್ ಪಾಯಿಂಟ್ ಇನ್ ದ ಸೇಮ್ ಡೈರೆಕ್ಷನ್ ಇನ್ ಎ ಸರ್ಕ್ಯುಲರ್ ಸ್ಟೇಡಿಯಂ ಎ ಕಂಪ್ಲೀಟ್ಸ್ ಅರೌಂಡ್ ಇನ್ ಟು ಫಿಫ್ಟಿ ಟು ಸೆಕೆಂಡ್

ಸಿ ಎನ್ನೋ ವ್ಯಕ್ತಿ ಎಷ್ಟು ತೊಗೋತಾನಪ್ಪ ಅಂದರೆ ನೂರ ತೊಂಬತ್ತೆಂಟು ಸೆಕೆಂಡ್ ತೊಗೊತಾನೆ ಹಾಗಾದರೆ ಅವ್ರು ಸ್ಟಾರ್ಟ್ ಮಾಡಿದ ಮೇಲೆ ಎಷ್ಟು ಮೇಲೆ ಅವರು ಎಷ್ಟು ಟೈಮ್ ಆದಮೇಲೆ ಅವ್ರು ಮೀಟ್ ಆಗ್ತಾರೆ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ನೀವೇನು ಮಾಡಬೇಕಂದ್ರೆ ಅದ್ರದ್ದು ಲಸಹ ತೆಗಿಬೇಕು ಸೊ ನೀವು ಎರಡು ನೂರ ಐವತ್ತೆರಡು ಮುನ್ನೂರ ಎಂಟು ಮತ್ತು ನೂರ ತೊಂಬತ್ತೆಂಟರ ಲ ಸಹ ತೆಗೆದಾಗ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದರೆ ಎರಡು ಸಾವಿರದ ಏಳ್ನೂರ ಎಪ್ಪತ್ತೆರಡು ಬರುತ್ತೆ ಸೊ ಇನ್ ಕೇಸ್ ನೀವು ಇದನ್ನೇನಾದರೂ ಮಿನಿಟ್ಸಿಗೆ ಕನ್ವರ್ಟ್ ಮಾಡಿದರೆ ಎಷ್ಟು ಬರುತ್ತೆಂದರೆ ಎರಡು ಸಾವಿರದ ಏಳ್ನೂರ ಎಪ್ಪತ್ತೆರಡು ನೀವೇನಾದ್ರು ಮಿನಿಟ್ಸ್ಗೆ ನೋಟ್ ಮಾಡಿದರೆ ನಲ್ವತ್ತಾರು ನಿಮಿಷ ಹನ್ನೆರಡು ಸೆಕೆಂಡ್ ಬರುತ್ತೆ ಸೊ ಉತ್ತರ ಅಂದ್ರೆ ಇಲ್ಲಿ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ದ ಲೀ ದ ಲೀಸ್ಟ್ ಶುಡ್ ವಿಚ್ ಶುಡ್ ಬಿ ಆ್ಯಡೆಡ್ ಟು ಹಂಡ್ರೆಡ್ ತೌಸಂಡ್ ಸೊ ಆಸ್ಟ್ ಟು ಮೇಕ್ ಇಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕೇಳಿದ್ದಾರೆ ಸೊ ಲೀಸ್ಟ್ ನಂಬರ್ ನಾವು ತೌಸಂಡಿಗೆ ಆ್ಯಡ್ ಮಾಡಬೇಕು ಅದೇನಂದರೆ ಕಂಪ್ಲೀಟ್ ವರ್ಗ ಆಗಬೇಕು ಅಂತ ಹೇಳಿದ್ದಾರೆ ಇಲ್ಲಿ ನೋಡಿರಿ ಸಾವಿರ ಇದೆ ಸಂಖ್ಯೆ ಎಷ್ಟಿದೆ ಅಪ್ಪ ಅಂದರೆ ಸಾವಿರ ಇದೆ ಇಲ್ಲೇನು ಕೇಳಿದ್ದಾರೆ ಅತಿ ಕಡಿಮೆ ಅಂತ ಕೇಳಿದ್ದಾರೆ ಲೀಸ್ಟ್ ಅಂತ ಹೇಳಿದ್ದಾರೆ ಸೊ ನೋಡಿರಿ ಮೂವತ್ತರ ವರ್ಗ ಮಾಡ್ದ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದರೆ ಒಂಬೈನೂರು ಬರುತ್ತೆ ಮೂವತ್ತೊಂದರದ್ದು ಮಾಡ್ದ ನಿಮ್ಗೆ ಎಷ್ಟು ಬರುತ್ತೆ ಅಂದರೆ ಒಂಬೈನೂರ ಅರವತ್ತೊಂದು ಬರುತ್ತೆ ಮೂವತ್ತೆರಡ್ರದ್ದು ಮಾಡ್ದ ನಿಮಗೆ ಸಾವಿರದ ಇಪ್ಪತ್ನಾಲ್ಕು ಬರುತ್ತೆ ಅದೇ ಥರನ ನೀವೇನಾದರೂ ಮೂವತ್ತ್ಮೂರು ಮಾಡಿದರೆ ಸಾವಿರದ ಎಂಬತ್ತೊಂಬತ್ತು ಕೇಳಿದ್ದಾರೆ ಸೊ ನಮಗಿಲ್ಲಿ ಕ್ವಶನ್ ಏನು ಕೇಳಿದಾರೆ ಅಂದರೆ ಅತಿ ಕಡಿಮೆ ಸಂಖ್ಯೆಯನ್ನು ನೂರು ಸಾವಿರಕ್ಕೆ ಆ್ಯಡ್ ಮಾಡಿದಾಗ ಅದು ಕಂಪ್ಲೀಟ್ ವರ್ಗ ಯಾವುದಾಗುತ್ತೆ ಅಂತ ಕೇಳಿದ್ದಾರೆ ಸೊ ಅತಿ ಕಡಿಮೆ ಸಂಖ್ಯೆ ಯಾವುದಾಗತ್ತಪ್ಪ ಅಂದ್ರಲ್ಲಿ ಇಪ್ಪತ್ನಾಲ್ಕಾಗುತ್ತೆ ಸೊ ಇಲ್ಲಿ ನೋಡಿರಿ ನಿಮ್ಮ ಕನ್ಫ್ಯೂಷನ್ಸ್ಗೋತ್ಸವ ಅವ್ರು ಏಯ್ಟಿ ನೈನ್ ಕೊಟ್ಟಿದ್ದಾರೆ ನೀವು ಎಂಬತ್ತೊಂಬತ್ತು ಮಾಡಿದರೂ ಅದು ಕಂಪ್ಲೀಟ್ ವರ್ಗ ಆಗುತ್ತೆ ಬಟ್ ಪ್ರಾಬ್ಲಮ್ ಕ್ವಶನಲ್ಲಿ ಏನು ಕೇಳಿದ್ದಾರೆ ಲೀಸ್ಟ್ ಅಂತ ಕೇಳಿದ್ದಾರೆ ಅತಿ ಕಡಿಮೆ ಅಂತ ಕೇಳಿದ್ದಾರೆ ಹಾಗೆ ಉತ್ತರ ಏನಾಗುತ್ತೆ ಅಂದರೆ ಇಪ್ಪತ್ತ್ನಾಲ್ಕಾಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ರಾಮ್ ವೆಂಟ್ ಟು ಮಾರ್ಕೆಟ್ ಆ್ಯಂಡ್ ಬ್ರಾಟ್ ಒನ್ ಕಾಪಿ ಆಫ್ ಅ ಮೆಥಮೆಟಿಕ್ಸ್ ಬುಕ್ಸ್ ಆ್ಯಂಡ್ ಟೂ ಪೆನ್ಸಿಲ್ಸ್ ಫಾರ್ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ರಹೀಮ್ ವೆಣ್ ಟು ದ ಸೇಮ್ ಮಾರ್ಕೆಟ್ ಆ್ಯಂಡ್ ಬ್ರಾಟ್ ಅನದರ್ ಕಾಪಿ ಆಫ್ ಸೇಮ್ ಬುಕ್ ಆ್ಯಂಡ್ ಟೆನ್ ಪೆನ್ಸಿಲ್ಸ್ ಆಫ್ ದ ಸೇಮ್ ಬ್ರ್ಯಾಂಡ್ ಫಾರ್ ಒನ್ ಸಿಕ್ಸ್ಟಿ ನೈನ್ ದೆನ್ ದ ಪ್ರೈಸ್ ಆಫ್ ಈಚ್ ಪೆನ್ಸಿಲ್ ಸೊ ಇಲ್ಲೇನು ಮಾಡ್ತಾರಂದರೆ ರಾಮ್ ಅನ್ನೋ ವ್ಯಕ್ತಿ ಮಾರ್ಕೆಟ್ಗೆ ಹೋಗಿ ಒಂದು ಕಾಪಿ ಮ್ಯಾಥಮೆಟಿಕ್ಸ್ ಬುಕ್ ತಗೋತಾನೆ ಮತ್ತೆ ಎರಡು ಸೆಟ್ ಪೆನ್ಸಿಲ್ ತಗೋತಾನೆ ಎಷ್ಟು ರೂಪಾಯಿ ತೊಗೋತಾನಪ್ಪ ಅಂದರೆ ನೂರ ಅರವತ್ತೈದು ರೂಪಾಯಿ ತೊಗೋತಾನೆ ಅದೇ ಥರನಾಗೆ ನೆಕ್ಸ್ಟ್ ರಹೀಮ್ ಅನ್ನೋ ವ್ಯಕ್ತಿ ಅದೇ ಮಾರ್ಕೆಟ್ಗೆ ಹೋಗಿ ಅದೇ ಬ್ರ್ಯಾಂಡಿಂದು ಒಂದು ಮ್ಯಾಥಮೆಟಿಕ್ಸ್ ಬುಕ್ಕು ಮತ್ತು ಹತ್ತು ಪೆನ್ಸಿಲ್ನ ತೊಗೋತಾನೆ ಇಲ್ಲ ಅವನು ಎಷ್ಟು ಪೇ ಮಾಡ್ತಾನಂದರೆ ನೂರ ಅರವತ್ತೊಂಬತ್ತು ರೂಪಾಯಿ ಪೇ ಮಾಡ್ತಾನೆ ಹಾಗಾದರೆ ಒಂದು ಪೆನ್ಸಿಲಿನ ಮೊತ್ತ ಎಷ್ಟು ಅಂತ ಕೇಳಿದಾರೆ ಸೊ ಇಲ್ಲಿ ನೋಡಿರಿ ಸೊ ನಾವೇನು ಮಾಡೋಣ ಅಂದರೆ ಫಸ್ಟು ರಹೀಮಿಂದ ಬರ್ಕೊಳ್ಳೋಣ ಒಂದು ಮ್ಯಾಥಮೆಟಿಕ್ಸ್ ಬುಕ್ಸ್ ಟೆನ್ ಪೆನ್ಸಿಲ್ ಇಕ್ಕೊಟ್ಟು ನೂರ ಅರವತ್ತೊಂಬತ್ತು ಒಂದು ಗಣಿತ ಪುಸ್ತಕ ಎರಡು ಪೆನ್ಸಿಲ್ ಎಷ್ಟಕ್ಕೆ ಅಂದರೆ ನೂರ ಅರವತ್ತೈದು ರೂಪಾಯಿ ಇಲ್ಲಿ ನೋಡಿರಿ ಸಬ್ಸ್ಟ್ಯೂಟ್ ಮಾಡೋಣ ಸೊ ಇದನ್ನು ಇದನ್ನು ಸಬ್ಸ್ಟ್ಯೂಟ್ ಮಾಡಿ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲೇಷನ್ ಮಾಡಿದ್ರೆ ಹತ್ತರೊಳಗೆ ಎರಡು ಹೋದರೆ ಎಂಟು ಉಳಿಯುತ್ತೆ ಸೊ ಎಷ್ಟು ರೂಪಾಯಿ ಉಳಿಯುತ್ತಪ್ಪ ಅಂದರೆ ನಾಲ್ಕು ಉಳಿಯುತ್ತೆ ಸೊ ಎಂಟು ಪೆನ್ಸಿಲಿಗೆ ನಾಲ್ಕು ರೂಪಾಯಿ ಆಗುತ್ತೆ ಒಂದು ಪೆನ್ಸಿಲ್ಗೆ ಎಷ್ಟಾಗುತ್ತೆ ಅಂದರೆ ನಾಲ್ಕು ಡಿವೈಡೆಡ್ ಬೈ ಎಂಟು ಪಾಯಿಂಟ್ ಫೈವ್ ರುಪೀಸ್ ಆಗುತ್ತೆ ಸೊ ಉತ್ತರ ಏನಾಗುತ್ತೆ ಅಂದರೆ ಹೇ ಆಗುತ್ತೆ ಸೊ ಈ ಥರ ಕ್ವಶನ್ ಬಂದಾಗ ಕ್ವಶನಾಗಿ ಬರ್ಕೋರಿ ಬರ್ಕೊಂಡು ನೀವೇನಾದರೂ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಒಂದು ಇಕ್ವೇಷನಿಂದ ಇನ್ನೊಂದು ಇಕ್ವೆಷನ್ ಕಳೆದ್ರೆ ನಿಮ್ಗೆ ಉತ್ತರ ಬರುತ್ತೆ ಇಲ್ಲಿ ಉತ್ತರ ಎಷ್ಟಪ್ಪ ಅಂದರೆ ಒಂದು ಪೆನ್ಸಿಲ್ದು ಐವತ್ತು ಪಾಯಿಂಟ್ ಫೈ ಇದೆ ಅದೇ ನಿಮ್ಗೆ ಏನಾದರೂ ಮ್ಯಾಥಮೆಟಿಕ್ಸ್ ಬುಕ್ಸ್ದು ಪ್ರೈಸ್ ಕೇಳಿದರೆ ಅವಾಗ ಏನು ಮಾಡಬೇಕಿತ್ತಪ್ಪ ಅಂದರೆ ನೀವು ಇಲ್ಲಿ ನೋಡಿರಿ ಟೆನ್ ಪೆನ್ಸಿಲ್ಸ್ ಅಂತಿದೆ ಟೆನ್ ಪೆನ್ಸಿಲ್ಸ್ ಅಂದರೆ ಎಷ್ಟಾಗುತ್ತೆ ಒಂದು ಪೆನ್ಸಿಲಿಗೆ ನಿಮಗೆ ಪಾಯಿಂಟ್ ಫೈವ್ ಅಂದರೆ ಟೆನ್ ಪೆನ್ಸಿಲ್ಗೆ ಐದು ರೂಪಾಯಿ ಆಗುತ್ತೆ ಸೊ ಟೋಟಲ್ ನೂರ ಅರವತ್ತೈದು ರೂಪಾಯಿ ಇದೆ ಸೊ ಹಾಗಾದರೆ ನೂರ ಅರವತ್ತೊಂಬತ್ತರಲ್ಲಿ ನೀವು ಐದು ರೂಪಾಯಿನ ಕಳೆದ್ರೆ ಎಷ್ಟು ಉಳಿಯುತ್ತೆ ನೂರ ಅರವತ್ನಾಲ್ಕು ಉಳಿಯುತ್ತೆ ಸೊ ಮ್ಯಾಥಮ್ಯಾಟಿಕ್ಸ್ ಬುಕ್ ಕಾಸ್ಟ್ ಎಷ್ಟಾಗ್ತಿತ್ತು ಅಂದರೆ ನೂರ ಅರವತ್ತ್ನಾಲ್ಕು ರೂಪಾಯಿ ಆಗ್ತಿತ್ತು ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಫೋರ್ಟಿ ಫೈವ್ ಮೆನ್ ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಇನ್ ಸಿಕ್ಸ್ಟೀನ್ ಡೇಸ್ ಫೋರ್ ಡೇಸ್ ಆಫ್ಟರ್ ದೇ ಸ್ಟಾರ್ಟೆಡ್ ವರ್ಕಿಂಗ್ ತರ್ಟಿ ಸಿಕ್ಸ್ ಮೋರ್ ಮೆನ್ಸ್ ಜಾಯಿನ್ ದೆಮ್ ಹೌ ಮೆನಿ ಡೇಸ್ ವಿಲ್ ದೇ ನೌ ಟೇಕ್ ದು ಕಂಪ್ಲೀಟ್ ದ ರಿಮೈನಿಂಗ್ ವರ್ಕ್ ಸೊ ಇಲ್ಲೇನಂದರೆ ಫಸ್ಟು ನಲ್ವತ್ತೈದು ಜನ ಕೆಲಸಗಾರಿದ್ರು ಅವರು ಒಂದು ಕೆಲಸನ ಹದಿನಾರು ದಿನದಲ್ಲಿ ಮುಗಿಸ್ತಿದ್ರು ನಾಲ್ಕು ದಿನ ಆದಮೇಲೆ ಏನಾಗುತ್ತೆ ಅಂದರೆ ಮೂವತ್ತಾರು ಜನ ಹೆಚ್ ಕೆಲಸಗಾರ ಅವ್ರ ಜೊತೆ ಜಾಯ್ನ್ ಆಗ್ತಾರೆ ಹಾಗಾದರೆ ಅವ್ರು ಎಷ್ಟು ದಿನದಲ್ಲಿ ಉಳಿದ ಕೆಲಸವನ್ನು ಮುಗಿಸ್ತಾರೆ ಅಂತ ಹೇಳಿದ್ದಾರೆ ಫಸ್ಟ್ ನೋಡಿರಿ ನಲ್ವತ್ತೈದು ಜನ ಹದಿನಾರು ದಿನದಲ್ಲಿ ಕೆಲಸ ಮಾಡ್ತಿದ್ರು ಹಾಗಾದರೆ ಎಷ್ಟು ಟೋಟಲ್ ಯೂನಿಟ್ಸ್ ಆಯಿತು ಅಂತ ನೋಡಿರಿ ಆರ ಇಲ್ಲೇ ಎಂಬತ್ತು ಕೈಲ ಬಂತು ಎಂಟು ಆರು ನಾಲ್ಕಲೇ ಅರುವತ್ನಾಲ್ಕು ಪ್ಲಸ್ ಎಂಟ್ ಮಾಡಿದರೆ ಎಪ್ಪತ್ತಾರು ಟೋಟಲ್ ಏಳ್ನೂರ ಇಪ್ಪತ್ತು ಯೂನಿಟ್ಸ್ ಇತ್ತು ಸೊ ಇವಾಗ ಏನಾಯ್ತು ಅಂದರೆ ನಾಲ್ಕು ದಿನ ಆದಮೇಲೆ ನಾಲ್ಕು ದಿನ ಏನು ಮಾಡ್ತಾರೆ ಅಂದರೆ ನಲ್ವತ್ತೈದು ಜನನೇ ಕೆಲಸ ಮಾಡ್ತಾರೆ ಸೊ ಹಾಗಾದರೆ ಎಷ್ಟು ಯೂನಿಟ್ಸ್ ಮಾಡ್ತಾರವರು ನಲವತ್ತೈದು ನಾಲ್ಕಲೇ ನಲವತ್ತೈದು ಎರಡಲೇ ತೊಂಬತ್ತು ಸೊ ಹಾಗಾಗಿ ನಾಲ್ಕು ದಿನಕ್ಕೆ ಎಷ್ಟಾಗುತ್ತೆ ಅಂದರೆ ನೂರ ಎಂಬತ್ತು ಯೂನಿಟ್ ಆಗುತ್ತೆ ಸೊ ಎಷ್ಟು ಯೂನಿಟ್ ಇಲ್ಲಿ ಸೊನ್ನೆ ಒಳಗೆ ಸೊನ್ನೆ ಕಳೆದ್ರೆ ಸೊನ್ನೆ ಹನ್ನೆರಡರೊಳಗೆ ಎಂಟು ಕಳೆದ್ರೆ ನಾಲ್ಕು ಕೈಲಾಮು ಐನೂರ ನಲ್ವತ್ತೆಂಟು ಉಳಿತು ರಿಮೈನಿಂಗ್ ವರ್ಕು ಇದಾದಮೇಲೆ ನಲವತ್ತೈದು ಜನಕ್ಕೆ ಎಷ್ಟು ಜನ ಜಾಯ್ನ್ ಆಗ್ತಾರೆ ಮೂವತ್ತಾರು ಜನ ಜಾಯಿನ್ ಆಗ್ತಾರೆ ಸೊ ನಲವತ್ತೈದು ಜನ ಇರ್ತಾರೆ ಅವ್ರಿಗೆ ಮತ್ತೆ ಮೂವತ್ತಾರು ಜನ ಜಾಯ್ನ್ ಆಗ್ತಾರೆ ಸೊ ಟೋಟಲ್ ಎಷ್ಟು ಜನ ಅದರಲ್ಲಿ ಎಂಬತ್ತೊಂದು ಜನ ಆದರು ಸೊ ನೋಡಿರಿ ಎಷ್ಟು ಯೂನಿಟ್ಸ್ ಮಾಡಬೇಕೀಗ ಅವರು ಐನೂರ ನಲ್ವತ್ತು ಯೂನಿಟ್ಸ್ ಮಾಡಬೇಕು ಎಷ್ಟು ಜನ ಇದ್ದಾರೆ ಎಂಬತ್ತೊಂದು ಜನ ಇದ್ದಾರೆ ಕ್ಯಾನ್ಸಲೇಷನ್ ಮಾಡಿರಿ ಒಂಬೊಂಬೈ ಒಂಬತ್ತೊಂಬತ್ತಲೇ ಎಂಬತ್ತೊಂದು ಒಂಬತ್ತಾರಲೇ ಐವತ್ನಾಲ್ಕು ಅರುವತ್ತು ಬೈ ಒಂಬತ್ತು ಉಳೀತು ಬಟ್ ಈ ಥರ ನೀವು ದಿನಾನೇ ಇಡೋಕ್ಕಾಗಲ್ಲ ಸೊ ಅದಕ್ಕೇನು ಮಾಡಿರಿ ಒಂಬತ್ತಾರಲೇ ಐವತ್ನಾಲ್ಕು ಎಷ್ಟು ಉಳಿತಪ್ಪ ಇಲ್ಲಿ ಆರು ಉಳೀತು ಡಿವೈಡೆಡ್ ಬೈ ಒಂಬತ್ತು ಇಲ್ಲಿ ನೋಡ್ರಿ ಮೂರು ಎರಡಲೇ ಮೂರು ಮೂರಲೆ ಸೊ ಇದು ಉತ್ತರ ಏನಾಗುತ್ತೆ ಅಂದರೆ ಸಿಕ್ಸ್ ಇಂಟು ಟೂ ಬೈ ತ್ರೀ ಡೇಸ್ ಆಗುತ್ತೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ನೋಡ್ರಿ ಕ್ವಶನ್ ಕೊಟ್ಟಾಗ ಬರ್ಕೋರಿ ಬರ್ಕೊಂಡು ನೀವು ಈ ಆದರೂ ಮಾಡ್ ಮಾಡ್ಕೋಬೋದು ಅಥವಾ ನಂಬರ್ ಆಫ್ ವರ್ಕ್ ನಂಬರ್ ಆಫ್ ವರ್ಕ್ ಡನ್ ನೀನೆ ಒನ್ ಡೇ ಅಂತಾದರೂ ಮಾಡ್ಕೋಬೋದು ಯಾವ ಮೆಥಡ್ ಆದರೂ ಫಾಲೋ ಮಾಡಿರಿ ಬಟ್ ಅಲ್ಟಿಮೇಟ್ ಆನ್ಸರ್ ಏನಂದರೆ ಸಿಕ್ಸ್ ಇಂಟು ಟು ಬೈ ತ್ರೀ ಡೇಸೇ ಬರುತ್ತೆ ಸೊ ನಿಮಗೆ ಎಕ್ಸಾಮಿನೇಷನಲ್ಲಿ ಯಾವುದು ಕನ್ವೆನ್ಷನಲ್ ಅನಿಸುತ್ತಲ್ಲ ಆ ಮೆಥಡನ್ನ ಫಾಲೋ ಮಾಡ್ರಿ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಸಮ್ ಪರ್ಸನ್ಸ್ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ ಟ್ವೆಲ್ ಡೇಸ್ ಟೂ ಟೈಮ್ಸ್ ದ ಸೇಮ್ ನಂಬರ್ ಆಫ್ ಟೂ ಟೈಮ್ಸ್ ದ ನಂಬರ್ ಆಫ್ ಸಚ್ ಪರ್ಸನ್ ವಿಲ್ ಡೂ ಹಾಫ್ ಆಫ್ ದ ವರ್ಕ್ ಇನ್ ಅಂತ ಕೇಳಿದ್ದಾರೆ ಸೊ ಏನಂದರೆ ಒಂದು ಕೆಲಸನ ಒಬ್ಬ ಒಂದಿಷ್ಟು ಜನ ಸೇರಿಕೊಂಡು ಹನ್ನೆರಡು ದಿನದಲ್ಲಿ ಮುಗಿಸ್ತಾರೆ ಅದೇ ಅದೇ ಥರನಾದ ಕೆಲಸನ ಅರ್ಧ ಕೆಲಸನ ಎಷ್ಟು ಎರಡು ಪಟ್ಟು ಜಾಸ್ತಿ ಇರುವಂಥ ವ್ಯಕ್ತಿಗಳು ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ಕೇಳಿದ್ದಾರೆ ನೋಡಿರಿ ಫಸ್ಟ್ ನಾವೇನು ಮಾಡ್ಬೋಣ ಜನನ ಎಕ್ಸ್ ಅಂತ ತಗೊಳ್ಳೋಣ ಈ ಎಕ್ಸನ್ನ ಜನನ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಹನ್ನೆರಡು ದಿನದಲ್ಲಿ ಮುಗಿಸ್ತಾರೆ ಟೋಟಲ್ ಎಷ್ಟು ಯೂನಿಟ್ಸ್ ಮಾಡ್ತಾರಪ್ಪ ಅವರು ಟ್ವೆಲ್ವ್ ಎಕ್ಸ್ ಮಾಡ್ತಾರೆ ಸೊ ನಮಗೆ ಈ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಇದರ ಅರ್ಧ ಕೆಲಸನ ಇದಕ್ಕಿಂತ ಎರಡು ಪಟ್ಟು ಜಾಸ್ತಿ ಜನ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಕೇಳಿದ್ದಾರೆ ಸೊ ಟೋಟಲ್ ವರ್ಕ್ ಟ್ವೆಲ್ವ್ ಎಕ್ಸ್ ಆದರೆ ಅರ್ಧ ಕೆಲಸ ಎಷ್ಟಾಗುತ್ತಪ್ಪ ಸಿಕ್ಸ್ ಎಕ್ಸ್ ಆಗುತ್ತೆ ಸೊ ಇವಾಗ ಮುಂಚೆ ನಿಮಗೆ ಎಷ್ಟು ಜನ ಇದ್ದರು ಎಕ್ಸ್ ಅಂತ ಅಷ್ಟು ಜನ ಇದ್ದರು ಏನಾಗ್ತಾರೆ ಡಬಲ್ ಆಗ್ತಾರೆ ಎರಡು ಪಟ್ಟು ಹಾಕ್ತಾರೆ ಹಾಗಾದ್ರೆ ಎಷ್ಟು ಎಕ್ಸ್ ಹಾಕ್ತಾರೆ ಟೂ ಎಕ್ಸ್ ಹಾಕ್ತಾರೆ ಟೂ ಎಕ್ಸ್ ಜನ ಸಿಕ್ಸ್ ನ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಸಿಕ್ಸ್ ಎಕ್ಸ್ ಡಿವೈಡೆಡ್ ಬೈ ಟೂ ಎಕ್ಸ್ ಅಂದರೆ ಇದು ಟೋಟಲ್ ಯೂನಿಟ್ಸ್ ಇದು ಟೋಟಲ್ ನಂಬರ್ ಆಫ್ ಪೀಪಲ್ ಎರಡು ಒಂದಲೇ ಎರಡು ಮೂರಲೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಸೊ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂದರೆ ಮೂರು ದಿನದಲ್ಲಿ ಮಾಡ್ತಾರೆ ಸೊ ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಡಿ ಆಗುತ್ತೆ ಅದೇ ಥರನ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಅ ಸ್ಟ್ರೀಟ್ ಆಫ್ ವಿತ್ ಟೆನ್ ಮೀಟರ್ ಸರೌಂಡ್ಸ್ ಫ್ರಮ್ ಔಟ್ಸೈಡ್ ಆಫ್ ಅ ರೆಕ್ಟ್ಯಾಂಗ್ಯುಲರ್ ಗಾರ್ಡನ್ ಹೂಸ್ ಮೆಜರ್ಮೆಂಟ್ ಈಸ್ ಟೂ ಹಂಡ್ರೆಡ್ ಇಂಟು ಒನ್ ಏಯ್ಟಿ ಮೀಟರ್ ದ ಏರಿಯಾ ಆಫ್ ದ ಪಾತ್ ಇನ್ ಮೀಟರ್ ಅಂತ ಕೇಳಿದ್ದಾರೆ ಸೊ ಇಲ್ಲೇನಂದರೆ ಒಂದು ರೆಕ್ಟ್ಯಾಂಗಲ್ ಫೀಲ್ಡ್ ಇದೆ ಎಷ್ಟಿದೆ ಇಲ್ಲಿ ಟೂ ಹಂಡ್ರೆಡ್ ಇಂಟು ಒನ್ ಏಯ್ಟಿ ಇದ್ರ ಸುತ್ತ ಏನಿದೆ ಅಂದರೆ ಒಂದು ಪಾತ್ ಇದೆ ಹತ್ತು ಮೀಟ್ರದ್ದು ಈ ಕಡೆಯಿಂದ ಹತ್ತು ಮೀಟ್ರ್ ವಿಡ್ತಿದ್ದೆ ಎಲ್ಲ ಕಡೆಯಿಂದ ಸೊ ನಮಿಗೆ ಕ್ವೆಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಈ ಹತ್ತು ಮೀಟ್ರ್ ವಿಡ್ತೀನ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ ನೋಡಿರಿ ಈ ಹತ್ತು ಮೀಟ್ರ್ನ ವಿಸ್ತೀರ್ಣ ಬೇಕಂದರೆ ಫಸ್ಟ್ ಇದ್ರ ವಿಸ್ತೀರ್ಣ ಕಂಡುಹಿಡೀಬೇಕು ಮೈನಸ್ ಈ ವಿಸ್ತೀರ್ಣ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಸೊ ನೋಡಿರಿ ಇಲ್ಲಿ ಒಂದು ಕಡೆ ಹತ್ತು ಮೀಟ್ರ್ ಆ್ಯಡ್ ಆಗುತ್ತೆ ಇನ್ನೊಂದು ಕಡೆನೂ ಹತ್ತು ಮೀಟ್ರ್ ಆ್ಯಡ್ ಆಗುತ್ತೆ ಸೊ ಹಾಗಾಗಿ ಎರಡು ಕಡೆ ಎಷ್ಟು ಮೀಟ್ರ್ ಆ್ಯಡ್ ಆಗುತ್ತೆ ಹತ್ತು ಪ್ಲಸ್ ಹತ್ತು ಇಪ್ಪತ್ತು ಮೀಟ್ರ್ ಆ್ಯಡ್ ಆಗುತ್ತೆ ಒನ್ ಏಯ್ಟಿಗೆ ನೀವು ಅಗಲಕ್ಕೆ ಇಪ್ಪತ್ತು ಮೀಟ್ರ್ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ಎರಡು ನೂರು ಮೀಟ್ರ್ ಸ್ಕ್ವೇರ್ ಆಗುತ್ತೆ ಸೊ ಅದೇ ಥರನಾಗಿ ಎರಡು ನೂರು ಮೀಟ್ರಿಗೆ ಮತ್ತೆ ಇಪ್ಪತ್ತು ಮೀಟ್ರ್ ಆ್ಯಡ್ ಮಾಡಿದ್ರೆ ಉದ್ದಕ್ಕೆ ಎಷ್ಟಾಗುತ್ತಪ್ಪ ಎರಡು ನೂರು ಇಪ್ಪತ್ತಾಗುತ್ತೆ ಸೊ ಇಲ್ಲಿ ನಮಗೆ ಎರಡು ಆಯ್ತುಗಳು ಸಿಗ್ತವೆ ಒಂದು ಎರಡು ನೂರ ಇಪ್ಪತ್ತು ಇಂಟು ಎರಡು ನೂರು ಇನ್ನೊಂದು ನೂರ ಎಂಬತ್ತು ಇಂಟು ಎರಡು ನೂರು ಬರುತ್ತೆ ಸೊ ನಾವೇನು ಮಾಡಬೇಕಂದ್ರೆ ಎರಡು ನೂರ ಇಪ್ಪತ್ತು ಇಂಟು ಎರಡು ನೂರೊಳಗೆ ನೂರ ಎಂಬತ್ತು ಇಂಟು ಎರಡು ನೂರು ಮೈನಸ್ ಮಾಡಿದರೆ ನಮಗೆ ಉತ್ತರ ಬರುತ್ತೆ ಸೊ ಮಾಡಿರಿ ಇದರ ವಿಸ್ತೀರ್ಣ ಎಷ್ಟಿದೆ ಸೊನ್ನೆ ಮೂರು ಸೊನ್ನೆ ಇಟ್ಕೋತೀನಿ ಇಪ್ಪತ್ತೆರಡೆರಡಲೆ ನಲ್ವತ್ನಾಲ್ಕು ಕೈಲ ಬಂತು ಇಪ್ಪತ್ತೆರಡೆರಡಲೇ ನಲ್ವತ್ನಾಲ್ಕು ಸೊ ಅದೇ ಥರನಾಗೆ ಇಲ್ಲಿ ಮಾಡಿರಿ ಮೂರು ಸೊನ್ನೆ ಇದೆ ಮೂರು ಸೊನ್ನೆ ಇಟ್ಕೊಳ್ರಿ ಹದಿನೆಂಟೆರಲೆ ಮೂವತ್ತಾರು ಸೊ ನಲ್ವತ್ನಾಲ್ಕು ಸಾವಿರದಲ್ಲಿ ನೀವೇನಾದರೂ ಮೂವತ್ತಾರು ಸಾವಿರ ಕಳೆದ್ರೆ ನಿಮ್ಗೆ ಉತ್ತರ ಎಷ್ಟು ಬರುತ್ತೆ ಎಂಟು ಸಾವಿರ ಬರುತ್ತೆ ಸೊ ಆ ಆಪ್ಷನ್ ಯಾವುದಾಗುತ್ತಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ಕ್ವಶನ್ ಅರ್ಥ ಆಯ್ತಲ್ಲ ಫಸ್ಟ್ ಒಂದು ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ ಇರುತ್ತೆ ಎಷ್ಟಂದರೆ ಎರಡು ನೂರು ಇಂಟು ನೂರ ಎಂಬತ್ತು ಸೊ ಇದ್ರ ಸುತ್ತ ನಿಮಗೊಂದು ಪಾತ್ ಇರುತ್ತೆ ಹತ್ತು ಮೀಟ್ರ್ದು ಸೊ ಇದ್ರ ವಿಶ್ತೀರ್ನ ಕೇಳಿದ್ದಾರೆ ನಿಮಗೆ ಅದಕ್ಕೆ ನಾವೇನು ಮಾಡ್ತೀವಿ ಇಲ್ಲಿ ಇನ್ನೊಂದು ಹೊಸ ಆಯ್ತಾ ಬರುತ್ತೆ ಇದ್ರದ್ದು ಏನಾಗುತ್ತಪ್ಪ ಅಂದರೆ ಇಲ್ಲಿ ಎರಡು ನೂರು ಮೀಟ್ರ್ ಇದೆ ಪ್ರತಿಯೊಂದು ಕಡೆ ಹತ್ತು ಮೀಟ್ರ್ ಆ್ಯಡ್ ಆಗೋದ್ರಿಂದ ಟೂ ಟ್ವೆಂಟಿ ಮೀಟ್ರ್ ಆಗುತ್ತೆ ಉದ್ದಕ್ಕೆ ಆಗ್ಲಿಕೆಷ್ಟಾಗುತ್ತೆ ಅಂದರೆ ಪ್ರತಿಯೊಂದು ಕಡೆ ಹತ್ತು ಮೀಟ್ರ್ ಆ್ಯಡ್ ಆಗೋದ್ರಿಂದ ಎರಡು ನೂರು ಮೀಟ್ರ್ ಆಗುತ್ತೆ ಸೊ ಹಾಗಾಗಿ ನಾವು ಈ ಆಯ್ತದೊಳಗೆ ಈ ಆಯ್ತ ಕಳೆದ್ರೆ ನಮಗೆ ಈ ವಿಸ್ತೀರ್ಣ ಸಿಗುತ್ತೆ ಸೊ ಹಾಗಾಗಿ ಉತ್ತರ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ನೆಕ್ಸ್ಟ್ ಸೆಷನಲ್ಲಿ ಟೂ ತೌಸಂಡ್ ಟ್ವೆಲ್ ಲಾಸ್ಟ್ ಪಾರ್ಟ್ನ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ರೀ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು